ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಆಷಾಢ ಮಾಸದಲ್ಲಿ ಕಾಮಿಕಾ ಏಕಾದಶಿ ಯಾವತ್ತು ಬರುತ್ತೆ ಆವತ್ತಿನ ದಿನ ಸಂಭವಿಸುವಂತಹ ಮಂಗಳಕರ ಯೋಗಗಳು ಯಾವುವು ಇದೆಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಕಾಮಿಕಾ ಏಕಾದಶಿ ಅತಿಥಿ ಯಾವಾಗ ಬರುತ್ತೆ ಅಂತ ನೋಡೋಣ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ಈ ಬಾರಿ ಜುಲೈ ಮೂವತ್ತರಂದು ಸಂಜೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗತ್ತೆ ಹಾಗೆ ಮರುದಿನ ಅಂದರೆ ಜುಲೈ ಮೂವತ್ತೊಂದರಂದು ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಕಾಮಿಕಾ ಏಕಾದಶಿಯನ್ನು ಉದಯ ತಿಥಿಯ ಪ್ರಕಾರ ಜುಲೈ ಮೂವತ್ತೊಂದರಂದು ಆಚರಿಸಲಾಗತ್ತೆ ಇದರ ಪರಿಣಾಮವು ದಿನವಿಡೀ ಕೂಡ ಇರುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಕಾಮಿಕಾ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗತ್ತೆ ಈ ಹಬ್ಬವನ್ನ ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ ಈ ದಿನ ಸಂಪತ್ತಿನ ಅಧಿದೇವತೆಯಾದ ವಿಷ್ಣು ಹಾಗೆ ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜಿಸಲಾಗತ್ತೆ ಏಕಾದಶಿಯಂದು ಉಪವಾಸ ಮಾಡಲಾಗುತ್ತದೆ ಅಂದು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಭಕ್ತರು ಸ್ನಾನದ ನಂತರ ಧ್ಯಾನವನ್ನ ಮಾಡ್ತಾರೆ ಲಕ್ಷ್ಮೀನಾರಾಯಣನನ್ನ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗತ್ತೆ ಅಲ್ಲದೆ ಏಕಾದಶಿಯಂದು ಉಪವಾಸವನ್ನು ಪ್ರಾರಂಭಿಸಲಾಗತ್ತೆ ಕಾಮಿಕಾ ಏಕಾದಶಿ ವ್ರತ ಮಹಿಮೆಯನ್ನ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಏಕಾದಶಿ ವ್ರತವು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಅಂತ ವಿ ವಿವರಿಸಲಾಗಿದೆ ಅದೇ ಸಮಯದಲ್ಲಿ ಅನ್ವೇಷಕನ ಎಲ್ಲ ಆಸೆಗಳನ್ನು ಪೂರೈಸಲಾಗುತ್ತದೆ ಆದ್ದರಿಂದ ವೈಷ್ಣವ ಸಮುದಾಯದ ಜನರು ಏಕಾದಶಿ ತಿಥಿಯಂದು ಜಗತ್ತನ್ನು ಕಾಪಾಡುವ ಭಗವಾನ್ ವಿಷ್ಣುವನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಹಾಗಾದರೆ ಕಾಮಿಕಾ ಏಕಾದಶಿಯ ಉಪವಾಸವನ್ನ ಯಾವಾಗ ಕೈಗೊಳ್ಳಬೇಕು ಕಾಮಿಕಾ ಏಕಾದಶಿಯ ಉಪವಾಸ ಮಾಡುವವರು ಆಗಸ್ಟ್ ಒಂದನೇ ತಾರೀಕಿನಂದು ಮಾಡಬಹುದು ಇದರ ಸಮಯವು ಬೆಳಗಿನ ಜಾವ ಐದು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಶುರುವಾಗಿ ಬೆಳಗಿನ ಜಾವ ಎಂಟು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆಗೆ ಮುಗಿಯುತ್ತದೆ ಈ ಬಾರಿ ಕಾಮಿಕಾ ಏಕಾದಶಿ ದಿನ ಸಂಭವಿಸುವಂತಹ ವಿಶೇಷ ಯೋಗಗಳ ಬಗ್ಗೆ ತಿಳಿಯೋಣ ಕಾಮಿಕಾ ಏಕಾದಶಿಯಂದು ಧ್ರುವ ಯೋಗವು ರೂಪುಗೊಳ್ಳುತ್ತೆ ಈ ಯೋಗವು ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕರವರೆಗೆ ಇರುತ್ತದೆ ಜ್ಯೋತಿಷಿಗಳು ಧ್ರುವ ಯೋಗವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸುತ್ತಾರೆ ಈ ಯೋಗದಲ್ಲಿ ಶ್ರೀಹರಿ ವಿಷ್ಣುವನ್ನು ಪೂಜಿಸುವುದರಿಂದ ಸಾಧಕರು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅವರು ಶುಭ ಕಾರ್ಯಗಳಲ್ಲಿಯೂ ಯಶಸ್ವಿಯಾಗುತ್ತಾರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡಿ ಬರಲಿದೆ ಸರ್ವಾರ್ಥ ಸಿದ್ಧಿಯೋಗವು ಇಡೀ ದಿನ ಇರುತ್ತದೆ ಶಿವವಾಸ ಯೋಗ ಕಾಮಿಕ ಏಕಾದಶಿಯ ದಿನದಂದು ಶಿವನು ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ಳುತ್ತಾನೆ ಈ ಸಮಯದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಸಾಧಕನು ಎಲ್ಲ ರೀತಿಯ ಸಂತೋಷಗಳನ್ನು ಪಡೆಯುತ್ತಾನೆ ಭಗವಾನ್ ಶಿವನು ಮಧ್ಯಾಹ್ನದ ವೇಳೆ ಕೈಲಾಸದಲ್ಲಿ ಇರುತ್ತಾನೆ ಇದಾದ ನಂತರ ನಂದಿ ದರ್ಶನ ಮಾಡುತ್ತಾನೆ ಅಂತ ನಂಬಿಕೆ ಇದೆ ಎರಡೂ ಸಮಯಗಳು ಅಭಿಷೇಕಕ್ಕೆ ಸೂಕ್ತವಾಗಿವೆ ಈ ಕಾಲದಲ್ಲಿ ನಾರಾಯಣನನ್ನು ಪೂಜಿಸುವ ಭಕ್ತರು ನೆಮ್ಮದಿಯಿಂದ ಬದುಕುತ್ತಾರೆ ಅನ್ನುವ ನಂಬಿಕೆ ಇದೆ ಇನ್ನು ಕಾಮಿಕಾ ಏಕಾದಶಿಯ ಪೂಜಾ ವಿಧಾನದ ಬಗ್ಗೆ ತಿಳಿಯೋಣ ಕಾಮಿಕಾ ಏಕಾದಶಿಯಂದು ಬೆಳಗ್ಗೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸಬೇಕಾಗತ್ತೆ ಕನ್ನಯ್ಯನಿಗೆ ಹಳದಿ ಹೂವುಗಳು ಪಂಚಾಮೃತ ತುಳಸಿ ಪಡೆಗಳನ್ನು ಅರ್ಪಿಸಬೇಕಾಗತ್ತೆ ಹಣ್ಣುಗಳನ್ನು ಕೂಡ ನಾವು ನೀಡಬಹುದು ಶ್ರೀಕೃಷ್ಣನನ್ನು ಧ್ಯಾನಿಸಿ ಅವನ ಮಂತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ ಈ ಏಕಾದಶಿಯ ದಿನದಂದು ಶಿವನಿಗೂ ಕೂಡ ಜಲಾಭಿಷೇಕವನ್ನು ಮಾಡಿ ಸಾಯಂಕಾಲ ರಾವಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಕೂಡ ಮಂಗಳಕರ ಈ ದಿನ ಉಪವಾಸವನ್ನು ಮಾಡಬೇಕಾಗತ್ತೆ ಹಣ್ಣುಗಳನ್ನು ತಿನ್ನೋದ್ರಿಂದ ಉತ್ತಮ ಫಲಿತಾಂಶವನ್ನು ಪಡಿಬಹುದು ಆಹಾರವನ್ನು ಸೇವಿಸಬೇಕಾದ್ರೆ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕಾಗತ್ತೆ ಅಂದು ನಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಬೇಕಾಗತ್ತೆ ಕಾಮಿಕ ಏಕಾದಶಿಯಂದು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಲೇಬೇಕು ಈ ದಿನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬಾರ್ದು ಏಕಾದಶಿ ಪೂಜೆಯ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಶಾಂತಿಯುತ ವಾತಾವರಣವನ್ನು ಖಚಿತಪಡಿಸ್ಕೋಬೇಕಾಗತ್ತೆ ಮನೆಗೆ ಬಂದವರನ್ನು ಅವಮಾನಿಸದೆ ಹಿರಿಯರನ್ನು ಗೌರವಿಸಬೇಕಾಗತ್ತೆ ಹೀಗೆ ಮನೆಯಲ್ಲಿ ಕಿತ್ತಾಡಿಕೊಂಡು ಈ ತರಹದ ಪೂಜೆಯನ್ನು ಮಾಡಿದರೆ ಯಾವುದೇ ಫಲವು ಲಭಿಸೋದಿಲ್ಲ ನಿಮ್ಮ ಏಕಾಗ್ರತೆ ಯಾವಾಗಲೂ ಸಹ ದೇವರ ಮೇಲೆ ಇರಬೇಕಾಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಕಾಮಿಕಾ ಏಕಾದಶಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಇನ್ಫಾರ್ಮೇಷನನ್ನು ತಲುಪುವಂತೆ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ